ಸ್ನೇಹಿತರೆ, ಬಂಧನ ಸಿನಿಮಾ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಓಡಿದಂತಹ ಸಿನಿಮಾ. ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅಂದರೆ, ಈ ಸಿನಿಮಾದಿಂದ ತಿಳಿದುಕೊಳ್ಳಬೇಕಾದ್ದು ಬಹಳಷ್ಟಿದೆ. ಕುಟುಂಬ ಸಮೇತ ನೋಡಬಹುದಂತ ಈ ಸಿನಿಮಾದಲ್ಲಿ ಅಂತಹ ಅಂಶಗಳೇ ಹೇರಳವಾಗಿದ್ರೂ ಕೂಡ ಅದರ ನಡುವೆ ಇನ್ನೂ ಹಲವು ಅಂಶಗಳಿಂದ ಈ ಸಿನಿಮಾ ವಿಶೇಷತೆಯನ್ನು ಕಾಣುತ್ತೆ. ಅದರಲ್ಲೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳುವಂತಹ ಹಲವಾರು ಕಥೆಗಳು ಸಿನಿಮಾದ ಮೇಕಿಂಗ್ ಹಿಂದಿನ ಸತ್ಯಗಳನ್ನು, ಅವತ್ತಿನ ಘಟನೆಗಳನ್ನು ಮೆಲುಕು ಹಾಕುವಂತೆ ಮಾಡುತ್ತೆ. ಪ್ರತಿಯೊಂದು ಕಥೆಯೂ ಕೂಡ ರಸದೌತಣವನ್ನು ನೀಡುತ್ತೆ, ಕುತೂಹಲಕಾರಿಯಾಗಿದೆ, ಹಾಗೇನೆ ಅತ್ಯಂತ ವಿಶೇಷ ಅಂತ ಕೂಡ ಅನಿಸುತ್ತೆ. ಅಂತಹದ್ದರಲ್ಲಿ ಒಂದು, ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಬಂಧನ ಸಿನಿಮಾವನ್ನು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದರು. ಈ ಸಿನಿಮಾ ನನಗೆ ನಿಜಕ್ಕೂ ಸೂಟ್ ಆಗುತ್ತಾ ಅನ್ನೋದು ಮೊದಲನೆಯ ಪ್ರಶ್ನೆಯಾಗಿದ್ದರೆ, ಎರಡನೆಯದ್ದು ಈ ಸಿನಿಮಾವನ್ನು ನಿಜಕ್ಕೂ ಜನ ನೋಡ್ತಾರಾ, ಈ ಪ್ರಶ್ನೆಯನ್ನು ಕೂಡ ಪರೋಕ್ಷವಾಗಿ ವಿಷ್ಣುವರ್ಧನ್ ಅವರು ಕೇಳಿದರು. ಯಾಕಂದರೆ ಆ ವೇಳೆಗಾಗಲೇ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ, ಕೈದಿ ಹೀಗೆ ಆಕ್ಷನ್ ಭರಿತ ಸನ್ನಿವೇಶಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ಆ್ಯಂಗ್ರಿ ಯಂಗ್ ಮ್ಯಾನ್ ಇಮೇಜ್ಗೆ ಅವರು ಹೊಂದಿಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಕೂಡ ಹಾಗೇ ಇತ್ತು. ಅವತ್ತಿನ ಕಾಲಘಟ್ಟದಲ್ಲಿ ಆಕ್ಷನ್ ಚಿತ್ರಗಳಿಗೆ ಇದ್ದಂತಹ ಬೆಲೆ ಪ್ರೀತಿ ಪ್ರೇಮ ಮುಂತಾದ ಸಿನಿಮಾಗಳಿಗೆ ಇರಲಿಲ್ಲ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಅದಕ್ಕೆ ವಿರುದ್ಧವಾದಂತಹ ಕಥೆಯನ್ನು ತಂದು ಪ್ರೀತಿ ಮತ್ತು ತ್ಯಾಗದ ಕಥೆಯನ್ನು ನಿನಗಾಗಿ ಮಾಡ್ತಾ ಇದ್ದೀನಿ, ನೀನು ಮಾಡಲೇಬೇಕು ಅಂತ ಕೇಳಿಕೊಂಡಾಗ ವಿಷ್ಣುವರ್ಧನ್ ಅವರು ಹೇಳಿದ್ದು, ಲೋ ಇವತ್ತಿನ ದಿನಗಳಲ್ಲಿ ಇದನ್ನು ಯಾರನ್ನು ನೋಡ್ತಾರೇನೋ, ಈ ಪ್ರಶ್ನೆಯನ್ನು ಕೇಳಿದರು. ಯಾವಾಗ ವಿಷ್ಣುವರ್ಧನ್ ಅವರು ಈ ಪ್ರಶ್ನೆಯನ್ನು ಕೇಳಿದ್ರೋ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದು ಒಂದೇ ಮಾತು, ನೋಡು ಈ ಸಿನಿಮಾ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ, ಕಥೆಯ ಮೇಲೆ ನನಗೆ ನಂಬಿಕೆ ಇದೆ, ಈ ಸಿನಿಮಾದಲ್ಲಿ ನಿನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂತಹ ಎಲ್ಲ ಅಂಶಗಳು ಇದ್ದಾವೆ, ನೀನು ಇಲ್ಲಿಯವರೆಗೂ ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್ನಲ್ಲಿ ಕಾಣಿಸ್ಕೊಂಡಿದೀಯಾ, ಆದರೆ ಕೌಟುಂಬಿಕವಾಗಿ ಕುಟುಂಬದ ಮನಸ್ಸುಗಳನ್ನು ಗೆಲ್ಲೋದಕ್ಕೆ ಈ ಸಿನಿಮಾ ನಿನಗೆ ಸಾಕ್ಷಿಯಾಗುತ್ತೆ ಅನ್ನೋ ಮಾತನ್ನು ಹೇಳಿರ್ತಾರೆ. ಆದರೂ ಕೂಡ ಯಾವುದೇ ರೀತಿಯ ಭರವಸೆ ವಿಷ್ಣುವರ್ಧನ್ ಅವರಿಗಿರಲ್ಲ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರ ಮೇಲಿನ ನಂಬಿಕೆ ಮತ್ತು ಅವರು ಇಷ್ಟೆಲ್ಲ ಒತ್ತಡ ಹಾಕ್ತಾ ಇದ್ದಾರೆ ಅಂದರೆ ಬಂಧನದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಅಂಶಗಳು ಖಂಡಿತ ಇರ್ತವೆ ಅನ್ನೋ ಮಾತನ್ನು ವಿಷ್ಣುವರ್ಧನ್ ಅವರು ಮನಗಂಡಿದ್ರು. ಹೀಗಾಗಿ ಯಾವುದೇ ಮರುಮಾತಿಲ್ಲದೆ ಕಥೆಯ ಒಂದೆಳೆಯನ್ನು ಮಾತ್ರ ಕೇಳಿ ಪೂರ್ತಿ ಕಥೆಯ ರೀಡಿಂಗನ್ನು ಕೂಡ ತೆಗೆದುಕೊಳ್ಳದೆ ಬಂಧನ ಸಿನಿಮಾವನ್ನು ಮಾಡಿ ಮುಗಿಸ್ತಾರೆ ವಿಷ್ಣುವರ್ಧನ್ ಅವರು. ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದೇ ನಿಜವಾಗಿತ್ತು, ಸಿನಿಮಾ ಯಶಸ್ವಿಯಾಗಿತ್ತು. ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ಜೋಡಿಯಾಗಿ ನಟಿಸಿದಂತಹ ಸುಹಾಸಿನಿ ಅವರಂತೂ ಮೋಡಿಯನ್ನು ಮಾಡಿದರು. ಸುಹಾಸಿನಿಯವರನ್ನು ಈ ಸಿನಿಮಾಗೆ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಒಂದು ಆಸಕ್ತಿಯುತವಾದಂತಹ ಕತೆ. ಯಾಕಂದರೆ ಅಲ್ಲಿಗಾಗಲೇ ಸುಹಾಸಿನಿಯವರನ್ನು ಕನ್ನಡ ಚಿತ್ರರಂಗದಲ್ಲಿ ಯಾರೂ ನೋಡಿರಲಿಲ್ಲ. ಬಂಧನ ಸಿನಿಮಾ ಮೂಲತಃ ಮಣ್ಣಿನ ಸೊಗಡಿನ ಸಿನಿಮಾ. ಈ ಮಣ್ಣಿನ ಸೊಗಡಿನ ಸಿನಿಮಾಗೆ ಭಾರತಿ, ಆರತಿ, ಭವ್ಯ, ಜಯಂತಿ ಹೀಗೆ ಈ ಒಂದು ಮಣ್ಣಿನ ಸೊಗಡನ್ನು ಹೊಂದಿರುವಂತಹ ನಾಯಕಿಯರ ಅಗತ್ಯ ಇತ್ತು. ಆದರೆ ಈ ಎಲ್ಲರನ್ನೂ ಕೂಡ ಜನ ನೋಡಿದ್ದರಿಂದ ಮತ್ತು ಕತೆ ಹೊಸಬರನ್ನು ಹೆಚ್ಚಾಗಿ ಕೇಳ್ತಾ ಇದ್ದರಿಂದ ಆ ಒಂದು ಸಿನಿಮಾಗೆ ನಾಯಕಿ ಯಾರಾಗ್ತಾರೆ ಹುಡುಕಾಟ ಪ್ರಾರಂಭವಾಗಿತ್ತು. ವಿಷ್ಣುವರ್ಧನ್ ಅವ್ರಿಗೂ ಕೂಡ ಆ ಬಗ್ಗೆ ಕುತೂಹಲವಿತ್ತು. ಯಾಕಂದರೆ ಸಿನಿಮಾದಲ್ಲಿ ನಾಯಕನ ಪಾತ್ರ ಹೇಗೆ ಪ್ರಭಾವಶಾಲಿಯಾಗಿರುತ್ತೋ ಹಾಗೆ ನಾಯಕಿಯ ಪಾತ್ರವೂ ಕೂಡ ಅಷ್ಟೇ ಪ್ರಭಾವಿಯಾಗಿತ್ತು. ಹೀಗಾಗಿ ಅದನ್ನು ಯಾರು ಮಾಡ್ತಾರೆ, ಈ ಪ್ರಶ್ನೆಯನ್ನು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಹಲವಾರು ಬಾರಿ ಕೇಳಿದ್ದರು ವಿಷ್ಣುವರ್ಧನ್ ಅವರು. ಆದರೆ ಕಡೆಗೆ ಸುಹಾಸಿನಿಯವರು ಆಯ್ಕೆಯಾದಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಒಮ್ಮೆ ರಾಜೇಂದ್ರ ಸಿಂಗ್ ಬಾಬು ಅವರು ಸುಹಾಸಿನಿಯವರನ್ನು ನೋಡ್ತಾರೆ. ಸುಹಾಸಿನಿಯವರು ಹಿಂದಿರುಗಿ ಕೊಟ್ಟಂತಹ ಒಂದು ಲುಕ್ ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ಈ ಒಂದು ಲುಕ್ನಲ್ಲೇ ನನ್ನ ಸಿನಿಮಾಗೆ ನಾಯಕಿ ಸಿಕ್ಕೇ ಬಿಟ್ಲು ಅಂತ ತುಂಬಾ ಖುಷಿ ಆಗ್ತಾರೆ ರಾಜೇಂದ್ರ ಸಿಂಗ್ ಬಾಬು. ಆ ತಕ್ಷಣವೇ ಸುಹಾಸಿನಿಯವರನ್ನು ಕೇಳಿ ಕಥೆಯನ್ನು ಹೇಳಿ ಅವರಿಗೆ ಸಿನಿಮಾದಲ್ಲಿ ಮಾಡುವುದಕ್ಕೆ ಒಪ್ಪಿಗೆಯನ್ನು ಕೊಡಿಸಿ ಬಂಧನ ಸಿನಿಮಾವನ್ನು ತಯಾರಿಸ್ತಾರೆ ರಾಜೇಂದ್ರ ಸಿಂಗ್ ಬಾಬು ಅವರು. ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ. ಯಾವ ಒಂದು ಮಾತನ್ನು ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ರೋ ಬಂಧನ ಸಿನಿಮಾ ವಿಷ್ಣುವರ್ಧನ್ ಅವರ ಚಿತ್ರ ಜೀವನದಲ್ಲೇ ಮೈಲುಗಲ್ಲಾಗುತ್ತೆ ಅಂತ ಹೇಳಿದ್ರೋ ಅದೇ ರೀತಿಯಾಗಿ ಸಿನಿಮಾ ಯಶಸ್ಸಿನ ಉತ್ತುಂಗವನ್ನು ತಲುಪುತ್ತೆ. ಸುಹಾಸಿನಿಯವರನ್ನು ಮನೆ ಮಗಳರ ಹಾಗೆ ಕನ್ನಡಿಗರು ನೋಡೋ ಹಾಗೆ ಬಂಧನ ಸಿನಿಮಾ ಮಾಡುತ್ತೆ. ಬಂಧನದ ನಂತರವಾಗಿ ಹೆಚ್ಚಾಗಿ ವಿಷ್ಣುವರ್ಧನ್ ಅವರನ್ನು ಕೌಟುಂಬಿಕ ಪಾತ್ರಗಳಲ್ಲೇ ನೋಡೋದಕ್ಕೆ ಕೂಡ ಜನ ಇಷ್ಟಪಡ್ತಾರೆ. ಹೆಣ್ಣು ಮಕ್ಕಳ ಅಭಿಮಾನ ದೊಡ್ಡದಾಗುತ್ತೆ, ಅಭಿಮಾನಿ ವರ್ಗವೇ ಸೃಷ್ಟಿಯಾಗುತ್ತೆ. ವಿಷ್ಣುವರ್ಧನ್ ಅವರು ತಮ್ಮ ಸಿನಿ ಜೀವನದಲ್ಲಿ 10 ಉತ್ತಮವಾದ ಸಿನಿಮಾಗಳನ್ನು ಹೇಳಿ ಎಂದಾಗ ಅದರಲ್ಲಿ ಬಂಧನ ಸಿನಿಮಾವನ್ನು ಕೂಡ ಹೇಳುವಂತೆ ಸ್ವತಃ ವಿಷ್ಣುವರ್ಧನ್ ಅವರಿಗೆ ಆಗುತ್ತೆ ಅಂದರೆ ಅದು ಆ ಸಿನಿಮಾ ಉಂಟು ಮಾಡಿದಂತಹ ಅಭಿಪ್ರಾಯ, ಅನಿಸಿಕೆ ಮತ್ತು ಆ ಒಂದು ಯಶಸ್ಸು, ಜೊತೆಗೆ ಬಂಧನ ಸಿನಿಮಾದಿಂದ ವಿಷ್ಣುವರ್ಧನ್ ಅವರ ಗತಿಯೇ ಬದಲಾಯಿತು ಅಂದರೆ ನಿಜಕ್ಕೂ ಅದರಲ್ಲಿ ಅತಿಶಯೋಕ್ತಿ ಇಲ್ಲ.
ಸ್ನೇಹಿತರೆ, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.